ಸಿಡಿಲು ಬಡಿದು ತೆಂಗಿನ ಮರವೊಂದಕ್ಕೆ ಬೆಂಕಿ ಬಿದ್ದ ಘಟನೆ ಯಲ್ಲಾಪುರ ಪಟ್ಟಣದಲ್ಲಿ ಶುಕ್ರವಾರ ಸಂಜೆ ನಡೆದಿದೆ. ಪಟ್ಟಣದ ಒಲಿಶಾಗಲಿಯಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಲ್ಲಾಪುರ ತಾಲೂಕಿನ ಕಿರುವತ್ತಿಯಲ್ಲಿ ಶುಕ್ರವಾರ ಗುಡ್ ಫ್ರೈಡೆ ಆಚರಣೆಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ರಕ್ಷಿಸಿದ್ದೀರಿ ನಮ್ಮ ಪೂಜ್ಯ ಪ್ರಭು. ಧರೆಗಿಳಿದ 40ನೇ ದಿನದಲ್ಲಿ ಸಿಮೆಯೋನರು ಭವಿಷ್ಯ ನುಡಿದಿದ್ದರು, ಈ ಮಗು ಒಂದು ದಿನ ಪ್ರತಿಭಟನೆಯ ಗುರುತಾಗುತ್ತಾನೆ. ಇದೇ ಆ ದಿನ ತನ್ನವರ ಬಳಿಗೆ ಬಂದ ಪ್ರಭುವನ್ನು ತನ್ನ ಜನರೇ ದೂರ ತಳ್ಳಿದರು. ಜೀವ ನೀಡುವ ಪ್ರಭು ಕ್ರಿಸ್ತರ ಸಂದೇಶವನ್ನು ವಿರೋಧಿಸುವ ಚಿಹ್ನೆಯಾಗಿ ಲೋಕದ ಶತ್ರುಗಳು ಪ್ರಭುವಿಗೆ ನೀಡಿದ್ದು ಶಿಲುಬೆ. ಈ ಶಿಲುಬೆಯಲ್ಲೂ ಸಹ ಒಂದು ತುಂಡು ಇನ್ನೊಂದನ್ನು ಭೇದಿಸಿ ವಿರೋಧಿಸುತ್ತದೆ. ಶಿಲುಬೆಯ ಅಡ್ಡದಾದ ತುಂಡು ಸಾವಿನ ಸಂಕೇತವಾದರೆ, ಶಿಲುಬೆಯ ನೀಳವಾದ ತುಂಡು ಜೀವದ ಸಂಕೇತ. ಪ್ರಮುಖ ಸುದ್ದಿಗಳ ದೃಶ್ಯಾವಳಿಗಳ ವೀಕ್ಷಣೆಗಳಿಗಾಗಿ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.